ಒಂದು ಕ್ಷಣ ಬಂದಿತು ಇತಿಹಾಸದಲ್ಲಿ ಅಪರೂಪವಾಗಿ ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕಿದಾಗ ಯುಗವು ಕೊನೆಗೊಂಡಾಗ ಮತ್ತು ರಾಷ್ಟ್ರದ ಆತ್ಮವು ದೀರ್ಘಕಾಲ ನಿಗ್ರಹಿಸಿದಾಗ ಆ ಕ್ಷಣವೇ 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ವಾತಂತ್ರ್ಯಕ್ಕಾಗಿ ಅಸಂಖ್ಯಾತ ಹೋರಾಟಗಳು ನಡೆದಿವೆ ಪ್ರತಿ ಹೋರಾಟಕ್ಕೂ ಒಂದೊಂದು ಘಟನೆಗಳು ಸಾಕ್ಷಿಯಾಗಿವೆ ಆದರೆ ಸ್ವಾತಂತ್ರ್ಯಕ್ಕಾಗಿ ನಡೆದ ಮೊದಲನೇ ಹೋರಾಟ ಇಡೀ ಭಾರತವನ್ನೇ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿತು ಚದುರಿ ಹೋಗಿದ್ದ ಭಾರತೀಯರನ್ನು ಒಂದುಗೂಡಿಸುವಲ್ಲಿ ಯಶಸ್ವಿಯಾಯಿತು ಅನೇಕ ರಾಷ್ಟ್ರನಾಯಕರ ಜನನಕ್ಕೆ ಕಾರಣವಾಯಿತು 1857 ರಲ್ಲಿ ಸಂಭವಿಸಿದ ಈ ದಂಗೆಯನ್ನು ಬ್ರಿಟಿಷರು ಅದೊಂದು ಕೇವಲ ಸೈನಿಕ ದಂಗೆ ಎಂದು ಕರೆದರೆ ಭಾರತೀಯರು ಅದನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಅಭಿಪ್ರಾಯಪಟ್ಟಿದ್ದಾರೆ 1857 ರ ಮಾರ್ಚ್ ನಲ್ಲಿ ದಂಗೆ ಪ್ರಾರಂಭವಾಗುವುದಕ್ಕೆ ಮುಖ್ಯವಾಗಿ ಬ್ರಿಟಿಷ್ ಅಧಿಕಾರಿಗಳು ಹೊಸದಾಗಿ ತರಿಸಿದ್ದ ಎನ್ಫೀಲ್ಡ್ ಬಂದೂಕು ಕಾರಣವಾಗಿತ್ತು ಎನ್ಫೀಲ್ಡ್ ಬಂದೂಕಿಗೆ ಬಳಸುವ ತೋಟಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಲಾಗಿತ್ತು ಏಕೆಂದರೆ ತೋಟದಲ್ಲಿರುವ ಮದ್ದು ಶಾಖಕ್ಕೆ ಸ್ಫೋಟಿಸುವ ಸಂಭವ ಇರುವುದರಿಂದ ಅದಕ್ಕೆ ರಕ್ಷಣೆಯಾಗಿ ಶಾಖ ನಿರೋಧಕವಾಗಿ ಕೊಬ್ಬನ್ನು ಬಳಸಲಾಯಿತು ಆ ತೋಟವನ್ನು ಬಾಯಿಯಿಂದ ಕಚ್ಚಿ ಬಳಸಬೇಕಾಗಿತ್ತು ಸ್ವಾಭಾವಿಕವಾಗಿ ಹಸು ಹಿಂದೂಗಳಿಗೆ ಪವಿತ್ರವಾದರೆ ಹಂದಿ ಮುಸ್ಲಿಮರಿಗೆ ನಿಷಿದ್ಧ ಇದನ್ನು ತಿಳಿದು ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಮರನ್ನು ಧರ್ಮಭ್ರಷ್ಟರನ್ನಾಗಿಸುತ್ತಿದ್ದಾರೆ ಎಂದು ಭಾರತೀಯ ಸೈನಿಕರಲ್ಲಿ ಭಾವನೆ ಉಂಟಾಯಿತು ಲಾರ್ಡ್ ಡಾಲ್ ಹೌಸಿಯ ಅಧಿಕಾರದ ಅಂತಿಮ ದಿನಗಳಲ್ಲಿ ಬ್ರಿಟಿಷ್ ಸೈನ್ಯದ 778322 ಸೈನಿಕರಲ್ಲಿ 733000 ಸೈನಿಕರು ಭಾರತೀಯರಾಗಿದ್ದು ಉಳಿದ ಕೇವಲ 45322 ಸೈನಿಕರು ಮಾತ್ರ ಬ್ರಿಟಿಷರಾಗಿದ್ದರು ಇದನ್ನು ಮನಗಂಡ ಬಹುಸಂಖ್ಯಾತ ಭಾರತೀಯ ಸೈನಿಕರು ಬ್ರಿಟಿಷರ ದಬ್ಬಾಳಿಕೆಯಿಂದ ಸಂಪೂರ್ಣ ಮುಕ್ತರಾಗಲು ದಂಗೆ ಎದ್ದರು ಬ್ರಿಟಿಷರನ್ನು ಸುಲಭವಾಗಿ ಸೋಲಿಸಬಹುದೆಂದು ಯೋಚಿಸಿದರು ಹೀಗೆ ಮೊದಲೇ ಹತ್ತಿ ಉರಿಯುತ್ತಿದ್ದ ಬ್ರಿಟಿಷ್ ವಿರೋಧಿ ದ್ವೇಷದ ಜ್ವಾಲೆಗೆ ರಾಜಕೀಯ ಆಡಳಿತಾತ್ಮಕ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಂತಹ ಬೆಂಕಿಗೆ ಸೈನ್ಯದ ಕೊಬ್ಬಿನ ಅಂಶವು ಅದಕ್ಕೆ ತುಪ್ಪವನ್ನು ಸುರಿದಂತಾಯಿತು 1857 ಮಾರ್ಚ್ 29 ಬ್ಯಾರಕ್ಪುರ್ ಅಂದು ಐತಿಹಾಸಿಕ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಅಧಿಕೃತ ಚಾಲನೆ ದೊರೆತಿತ್ತು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅಂದು ಸಿಡಿದ್ದ ಜ್ವಾಲಾಮುಖಿ ಮಂಗಲ್ ಪಾಂಡೆ ಮಂಗಲ್ ಪಾಂಡೆ ಬ್ರಿಟಿಷರ ತುಪ್ಪಾಕಿಗೆ ಕೊಬ್ಬನ್ನು ಸವರಿದ್ದಾರೆಂದು ತಿಳಿದು ಕಂಡಾಮಂಡಲನಾಗಿ ವೀರಾವೇಶದಿಂದ ಅಟ್ಟಹಾಸ ಮೆರೆದ ಒಂದು ಕೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ಬಂದೂಕನ್ನು ಹಿಡಿದ ಮಂಗಲ್ ಪಾಂಡೆಯನ್ನು ನೋಡಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿತ್ತು ಮಂಗಲ್ ಪಾಂಡೆಯ ವೀರಾವೇಶ ಕಂಡ ಬ್ಯಾರಕ್ಪುರ್ ಅಕ್ಷರಶಃ ತತ್ತರಿಸಿತು ತಿಟ್ಟೆಗೆದ್ದ ಮಂಗಲ್ ಪಾಂಡೆ ಇಬ್ಬರು ಇಂಗ್ಲಿಷ್ ಅಧಿಕಾರಿಗಳ ಸ್ಥಳದಲ್ಲಿಯೇ ಗುಂಡಿಟ್ಟು ಕೊಲ್ಲಲು ಪ್ರಯತ್ನಿಸಿದ ಆದರೆ ಆಗ ಮಂಗಲ್ ಪಾಂಡೆಗೆ ತಗುಲಿದ ಗುಂಡು ಅವನ ದೇಹ ಸೀಳಿತು ತೀವ್ರವಾಗಿ ಗಾಯಗೊಂಡಿದ್ದ ಮಂಗಲ್ ಪಾಂಡೆಯನ್ನು ಹರಸಾಹಸಪಟ್ಟು ಉಳಿಸಿಕೊಳ್ಳುತ್ತಾರೆ ಕಾರಣ ಇಷ್ಟೇ ಬ್ರಿಟಿಷರಿಗೆ ತಿರುಗಿ ಬಿದ್ದರೆ ಏನು ಮಾಡುತ್ತಾರೆ ಎಂದು ಜನರಿಗೆ ತಿಳಿಸಬೇಕಿತ್ತು ಹಾಗಾಗಿ ಮಂಗಲ್ ಪಾಂಡೆಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಆದರೆ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಲು ಜನರೇ ಸಿಗಲಿಲ್ಲ ಮೀರತ್ನಿಂದ ಗಲ್ಲಿಗೇರಿಸಲು 4 ಜನರನ್ನು ಕರೆತರುತ್ತಾರೆ ಏಪ್ರಿಲ್ 8 1857 ರಂದು ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಲಾಯಿತು ಆತ್ಮ ದೇಹದಿಂದ ಬೇರ್ಪಟ್ಟಿತು ಈ ವಿಷಯವು ತಕ್ಷಣ ಉತ್ತರ ಭಾರತದ ದೆಹಲಿ ಕಾನ್ಪುರ್ ಲಕ್ನೋ ಜಾನ್ಸಿ ಮುಂತಾದ ಪ್ರದೇಶಗಳಲ್ಲಿ ಕಾಗಿಚ್ಚಿನಂತೆ ಹರಡಿತು ಮೇ 10 1857 ಮೀರತ್ನಲ್ಲಿ ಸೈನಿಕರು ಸಿಡಿದೆದ್ದರು ಸಿಕ್ಕ ಸಿಕ್ಕ ಕಡೆಯಲ್ಲಿ ಬ್ರಿಟಿಷರನ್ನು ಕೊಲ್ಲಲಾಯಿತು ಬ್ರಿಟಿಷರನ್ನು ಸಜೀವವಾಗಿ ದಹಿಸಲಾಯಿತು ಸೈನಿಕರು ದೆಹಲಿಯನ್ನು ವಶಪಡಿಸಿಕೊಂಡರು ಬಹದ್ದೂರ್ ಶಾನನ್ನು ಚಕ್ರವರ್ತಿಯನ್ನಾಗಿ ಮಾಡಿದರು ದೆಹಲಿಯನ್ನು ವಶಪಡಿಸಿಕೊಂಡ ಸುದ್ದಿ ಭಾರತ ತುಂಬೆಲ್ಲ ಅತೀವ ಆಸಕ್ತಿಯನ್ನು ಹುಟ್ಟಿಸಿತು ದೆಹಲಿ ಆಕ್ರಮಣವು ದೇಶದಾದ್ಯಂತ ನಾಗರಿಕ ಜನತೆಯು ದಂಗೆಯಲ್ಲಿ ಭಾಗವಹಿಸಲು ಉತ್ತೇಜಿಸಿತು ದಂಗೆಯು ಕಾಗಿಚ್ಚಿನಂತೆ ಅಯೋಧ್ಯೆ ರೋಹಿಲ್ಖಂಡ ಬರೇಲಿ ಮೊರದಾಬಾದ್ ವಾರಣಾಸಿ ಲಕ್ನೋ ಕಾನ್ಪುರ್ ಜಾನ್ಸಿ ನಸೀರ್ಬಾದ್ ಅಲಹಾಬಾದ್ ಮುಂತಾದೆಡೆಗಳಲ್ಲಿ ಹಬ್ಬಿತು ದೆಹಲಿ ಹೌದು ಸುತ್ತಮುತ್ತ ನಾಗರಿಕರು ಬಹುಸಂಖ್ಯೆಯಲ್ಲಿ ಸೈನಿಕರೊಂದಿಗೆ ಬಂಡಾಯದಲ್ಲಿ ಸೇರಿಕೊಂಡರು ಲಕ್ನೋದಲ್ಲಿದ್ದ ದಂಗೆಕಾರರು ಅಲ್ಲಿನ ಬ್ರಿಟಿಷ್ ರೆಸಿಡೆಂಟ್ನ ನಿವಾಸಕ್ಕೆ ಮುತ್ತಿಗೆ ಹಾಕಿ ಬಂಗಲೆಯನ್ನು ಸುಟ್ಟು ಹಾಕಿದರು ಹೀಗೆ ನಾನಾ ಸಾಹೇಬ್ ಕ್ಯಾಂತಾಟೋಪೆ ಜನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ನಿತರರು ಸಿಡಿದೆದ್ದರು ದುರಾದೃಷ್ಟವೆಂಬಂತೆ 1857 ರ ದಂಗೆಯು ವಿಫಲವಾಯಿತು ಜೂನ್ 18 1858 ರಲ್ಲಿ ರಾಣಿ ಲಕ್ಷ್ಮೀಬಾಯಿ ಹೋರಾಡುತ್ತಲೇ ವೀರಮರಣ ಹೊಂದಿದರು
ಖ್ಯಾತ ಟೋಪೆಯನ್ನು ಏಪ್ರಿಲ್ 1859 ರಲ್ಲಿ ಗಲ್ಲಿಗೇರಿಸಲಾಯಿತು. ಮೊಘಲ್ ಚಕ್ರವರ್ತಿ ಬಹದ್ದೂರ್ ಷಾರನ್ನು ಬ್ರಿಟಿಷರು ಸೆರೆಹಿಡಿದರು. ಆತನ ಎದುರೇ ಆತನ ಇಬ್ಬರು ಮಕ್ಕಳನ್ನು ಮತ್ತು ಮೊಮ್ಮಗನನ್ನು ಗುಂಡಿಟ್ಟು ಕೊಂದರು. ಹೀಗೆ 1857ರ ಪ್ರಥಮ ಭಾರತದ ಸ್ವತಂತ್ರ ಸಂಗ್ರಾಮ ಸೋಲಿನಲ್ಲಿ ಕೊನೆಗೊಂಡಿತು.